ಸುಮಲತಾ ಪಕ್ಷೇತರ ಅಭ್ಯರ್ಥಿನ ಮೈತ್ರಿಗೆ ಬೆಂಬಲನ, ಬಿಜೆಪಿ ಟಿಕೆಟ್ ಸಿಗಲಿಲ್ಲ. ಸುಮಲತಾ ಮುಂದಿನ ನಿರ್ಧಾರ ಏನಾಗಿರುತ್ತೆ? ನಿಗೂಢತೆಯನ್ನ ಹಾಗೆ ಮುಂದುವರಿಸ್ತಾ ಇದ್ದಾರೆ ಸುಮಲತಾ ಅವರು. ಏನು ಮಾಡಬಹುದು? ಅವ್ರ ಮುಂದೆ ಇರುವಂಥ ಆಯ್ಕೆಗಳೇನು? ಈಗ ಬಿಜೆಪಿಗೆ ಟಿಕೆಟ್ ಸಿಕ್ಕಿಲ್ಲ ಅಲ್ಲಿ, ಅಂದರೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಸುಮಲತಾ ಅವರು ಪಕ್ಷೇತರನ ಅಥವಾ ನ್ಯೂಟ್ರಲ್ಲ, ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ? ಅಭಿಮಾನಿಗಳು ಮತ್ತು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಸುಮಲತಾ. ಇಂದು ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನ ಸುಮಲತಾ ಮನೆಯಲ್ಲಿ ಒಂದು ಸಭೆ ಇದೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಎಚ್ ಡಿ ಕೆ. ಮೈತ್ರಿ ಬೆಂಬಲಿಸಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಬೆಂಬಲಿಗರ ಜೊತೆ ಚರ್ಚೆ ಮಾಡಿದ್ದಾರೆ. ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ. ಅವರ ನಡೆ ಯಾವ ಕಡೆ? ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ 2019ರಲ್ಲಿ ಇದ್ದಂತಹ ಪರಿಸ್ಥಿತಿಗಳು ಈಗಿಲ್ಲ, ಅದು ಉಳಿದಿಲ್ಲ ಕೂಡ. ಇನ್ನು ಆಯ್ಕೆಗಳೇನು? ತಟಸ್ಥವಾಗಿ ಇರೋದು ಕಾಂಗ್ರೆಸ್ ಬೇಡ. ಈ ಕಾಂಗ್ರೆಸ್ನವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇದನ್ನೇ ಅನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಈಗ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ ಸುಮಲತಾ. ಅವರ ಲಾಭವನ್ನು ನಾವು ಪಡಿಬೇಕು ಅಂಥೇಳಿ, ಆದರೆ ಅದು ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಬಿಜೆಪಿಯಿಂದ ನಿರೀಕ್ಷೆ ಇಟ್ಕೊಂಡಿದ್ರು ಅವರು, ಹೈಕಮಾಂಡ್ ಮಟ್ಟದಲ್ಲೂ ಲಾಭಿ ಮಾಡಿದರು, ಆದರೆ ಆಗಲಿಲ್ಲ. ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಬಿಜೆಪಿ ನಾಯಕರು ಸುಮಲತಾ ಕೊಟ್ಟಿದ್ದಾರೆ. ಅದಕ್ಕೆ ಓಕೆ ಅಂತ ಹೇಳಿರಬಹುದು, ಆದರೆ ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡದಿದ್ರೆ ಏನಾಗುತ್ತೆ? ಸಹಜವಾಗಿ ಎಫೆಕ್ಟ್ ಆಗುತ್ತೆ, ಅವರದೇ ಆದಂಥ ಕೆಲವೊಂದಿಷ್ಟು ಓಟ್ ಬ್ಯಾಂಕ್ ಸಿಗುವುದಿಲ್ಲ, ಅದು ಕಾಂಗ್ರೆಸ್ಗೆ ಲಾಭ ಆಗ್ಬೋದು. ಸುಮಲತಾ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನಗಳು ಆಲ್ರೆಡಿ ಆಗಿದೆ. ಬಟ್ ಈಗ ಮುಖಂಡರ ಅಭಿಮಾನಿಗಳ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದಿದ್ದಾರೆ ಅವರು ಇವತ್ತು. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅದು ನೋಡಬೇಕು. ಈಗೇನಾದರೂ ಅವರು ನ್ಯೂಟ್ರಲ್ ಆದರೆ ಅದೇನೇ ಇದ್ದರೂ ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿ ನಡುವೆ ನೇರಾನೇರ ಫೈಟ್ ಉಂಟಾಗುತ್ತೆ. ಅವರೇನಾದರೂ ಕುಮಾರಸ್ವಾಮಿಯವ್ರನ್ನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ ಜೊತೆಗೆ ಏನಾದರೂ ಕೈ ಜೋಡಿಸ್ತಾರಾ? ಹಾಗೇನಾದರೂ ಆದರೆ, ಅಂತಹ ಪರಿಸ್ಥಿತಿ ಏನಾದರೂ ಬರೋ ಲಕ್ಷಣಗಳಿದ್ದರೆ ಮೈತ್ರಿ ನಾಯಕರು ಅವರನ್ನು ಹೇಗೆ ಮನವೊಲಿಸ್ತಾರೆ? ಈಗ ಜೆ ಡಿ ಎಸ್ನವರು ಕೂಡ ಸುಮಲತಾ ಅವ್ರನ್ನ ನಾವು ಭೇಟಿ ಮಾಡ್ತೀವಿ, ಅದರಲ್ಲಿ ಏನಿದೆ ಅವ್ರ ಸಹಕಾರವನ್ನು ಕೇಳ್ತೀವಿ ಅಂತ. ಈಗ ಬೇರೆ ಎಲ್ಲೂ ಕೂಡ ಖಾಲಿ ಇಲ್ಲ ಕೊಡಲಿಕ್ಕೆ ಅವ್ರಿಗೆ. ಅವ್ರು ಹೇಳಿದರು ಆರಂಭದಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಸ್ಥಾನಮಾನವನ್ನು ಪಡೆದುಕೊಳ್ಳೋದು ಅಂದರೆ ಅಲ್ಲಿ ಟಿಕೆಟನ್ನು ಪಡೆಯೋದು ನನಗೆ ದೊಡ್ಡ ಕೆಲಸ ಏನೂ ಅಲ್ಲ ಅಂತ. ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡಬೇಕು, ಮಂಡ್ಯ ಬಿಟ್ಟು ಎಲ್ಲಿ ಹೋಗೋದಿಲ್ಲ, ಸ್ಪರ್ಧೆ ಖಚಿತ, ಇದೇ ನನ್ನ ಕರ್ಮಭೂಮಿ ಅಂತ ಹೇಳಿದರು. ಆದರೆ ಈಗ ಅವರು ಅಂದ್ಕೊಂಡಂಗೆ ಯಾವುದೂ ಆಗಲಿಲ್ಲ. ಕುಮಾರಸ್ವಾಮಿಯವರೇ ಕಣದಲ್ಲಿದ್ದಾರೆ, ಹಾಗಾಗಿಯೇ ಅವರ ಬೆಂಬಲವನ್ನು ಜೆ ಡಿ ಎಸ್ ನಾಯಕರು ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಬಿ ಜೆ ಪಿ ಸಹಜವಾಗಿಯೇ. ಬಟ್ ನಮಗನ್ನಿಸ್ತಾ ಇದೆ ಸುಮಲತಾ ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬಹುದು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ. ಅವರ ಸ್ಥಾನಮಾನದ ಭರವಸೆ ಹಿನ್ನೆಲೆಯಲ್ಲಿ ಅವರು ಈ ನಿರ್ಧಾರಕ್ಕೆ ಬರಬಹುದು. ಕುಮಾರಸ್ವಾಮಿಯವರು ಕೂಡ ಅವ್ರ ಜೊತೆಗೆ ಮಾತನಾಡಬಹುದು. ಅವರು ಬದ್ಧ ವೈರಿಗಳೇ ಇರಬಹುದು, ಹಿಂದಿನ ಚುನಾವಣೆಯಲ್ಲಿ ಏನೇನೋ ಮಾತುಕತೆಗಳಾಗಿರ್ಬೋದು, ವಾಕ್ಸಮರಗಳು ನಡೆದಿರ್ಬೋದು, ಆದರೆ ಹೇಳೋಕ್ಕಾಗೋದಿಲ್ಲ ಯಾರು ಯಾರನ್ನ ಯಾವಾಗ ಬೆಂಬಲವನ್ನು ಕೇಳ್ತಾರೆ. ಯಾರು ಶತ್ರುನೂ ಅಲ್ಲ, ಮಿತ್ರರೂ ಅಲ್ಲ ಅನ್ನೋದು ಕೂಡ ರಾಜಕೀಯದಲ್ಲಿ ಜಗಜಗಿತವಾದಂಥ ಮಾತು. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಾರ್ತಿಕ್, ಈಗ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣದಲ್ಲಿದ್ದಾರೆ, ಆದರೆ ಸುಮಲತಾ ನಡೆ ಇನ್ನೂ ಕೂಡ ನಿಗೂಢ ಇದೆ. ಯಾಕೆ ಈ ರೀತಿಯಾಗಿ, ಅಂದರೆ ಯಾಕೆ ಸ್ಪಷ್ಟವಾದಂಥ ನಿರ್ಧಾರ ಇಲ್ಲಿವರೆಗೂ ಹೊರಬಂದಿಲ್ಲ? ಈಗ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಾಧ್ಯತೆಗಳಷ್ಟಿದ್ದಾವೆ, ಅದರ ಜೊತೆಗೆ ತಟಸ್ಥವಾಗಿ ಉಳ್ಕೊಳ್ಬೋದಾ? ಮೈತ್ರಿ ಧರ್ಮ ಪಾಲನೆ ಮಾಡೋ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ? ಖಂಡಿತ ಪ್ರಭು. ಏನು ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಸುಮಲತಾ ಅವರು ನಡೆ ಇವತ್ತು ಕೂಡ ಅಂದರೆ ಕುತೂಹಲ ಮೂಡಿಸಿರುವಂಥದ್ದು. ಇದು ಇನ್ನುವರೆಗೂ ಕೂಡ ಅವರು ತಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೊರಹಾಕಿಲ್ಲ. ನಿನ್ನೆ ಬಿ ವೈ ವಿಜಯೇಂದ್ರ ಅವರನ್ನ ಭೇಟಿಯಾದಂಥ ಸಂದರ್ಭದ ನಂತರದಲ್ಲೂ ಕೂಡ ಅವರು ಹೇಳಿರುವಂಥದ್ದು ಒಂದೇ ಒಂದು ಮಾತು, ಬೆಂಬಲಿಗರನ್ನು ಕರಿತೀನಿ, ಬೆಂಬಲಿಗರ ಅಭಿಪ್ರಾಯ ತೆಗೆದುಕೊಳ್ತೀನಿ, ಅವರ ನಂತರದಲ್ಲಿ ಅವರ ಅಭಿಪ್ರಾಯಗಳು ಏನಿರುತ್ತೆ ಅದೆಲ್ಲ ನಂತರದಲ್ಲಿ ನನ್ನ ನಿಲುವನ್ನು ಪ್ರಕಟಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು 2:30ಕ್ಕೆ ಸುಮಲತಾ ಅವರ ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರೊಂದಿಗೆ ಒಂದು ಸಭೆಯೂ ಕೂಡ ಇದೆ. ಆ ಒಂದು ಸಭೆಯಲ್ಲಿ
ಪ್ರಮುಖವಾಗಿ ಸುಮಲತಾ ಅವರ ಮುಂದಿನ ನಿರ್ಧಾರ ಪ್ರಕಟ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂತಂದರೆ ಸುಮಲತಾ ಈ ಹಿಂದಿನಿಂದಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ ನಂತರದಿಂದಲೂ ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ಸಾಕಷ್ಟು ಮನವೊಲಿಸ್ತಾ ಇದ್ದರು. ಮಂಡ್ಯ ಒಂದು ಟಿಕೆಟನ್ನು ಬಿ ಜೆ ಪಿಯಲ್ಲಿ ಉಳಿಸ್ಕೊಳ್ಳಿ, ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಒಂದು ನಿರೀಕ್ಷೆಯಲ್ಲೇ ಕೂಡ ಇದ್ದರು. ಆದರೆ ಆ ನಿರೀಕ್ಷೆ ಈಗ ಹುಸಿಯಾಗಿರುವಂಥದ್ದು. ಮಂಡ್ಯದಲ್ಲಿ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸಲಾಗಿದೆ. ಅಂದರೆ ಕಳೆದ ಚುನಾವಣೆಯಲ್ಲಿ ಮೈತ್ರಿ ಅಂದರೆ ಅಂದು ಜೆ ಡಿ ಎಸ್ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದರು. ಸುಮಲತಾ ಅವರು ಬಿ ಜೆ ಪಿಯ ಬೆಂಬಲದೊಂದಿಗೆ ಸುಮಲತಾ ಅವರು ಅಲ್ಲಿ ಸ್ಪರ್ಧೆಯನ್ನು ಅಂದರೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಬಿ ಜೆ ಪಿಯು ಕೂಡ ಅವ್ರಿಗೆ ಬೆಂಬಲಿಸಿತ್ತು. ಅಂದರೆ ಅಭೂತಪೂರ್ವವಾಗಿರುವಂಥ ಮತದಿಂದ ಅವರು ಜಯಭೇರಿಯನ್ನು ಕೂಡ ಗಳಿಸಿದರು. ಆ ಒಂದು ಚುನಾವಣೆಯಲ್ಲಿ ಸಾಕಷ್ಟು ವಾಕ್ಸಮರಗಳು ಕೂಡ ನಡೆದಿತ್ತು. ನಿಖಿಲ್ ಕುಮಾರಸ್ವಾಮಿಯ ಸ್ಪರ್ಧೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೂಡ ಸುಮಲತಾ ಅವರ ವಿರುದ್ಧ ಟೀಕಾ ಪ್ರಹಾರವನ್ನು ಮಾಡಿದರು. ತೀರಾ ವೈಯಕ್ತಿಕವಾಗಿಯೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೊರತಂದು ಅಂದರೆ ಟೀಕೆಯನ್ನು ಕೂಡ ಮಾಡಿದರು. ಈಗ ಸುಮಲತಾ ಅವರು ಯಾವ ರೀತಿಯಾಗಿ ಸಿಕ್ಕಾಕೊಂಡಿದ್ದಾರೆ ಅಂತಂದರೆ, ಇವತ್ತು ಕುಮಾರಸ್ವಾಮಿಯಲ್ಲಿ ಅಭ್ಯರ್ಥಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಸಿಕ್ಕ ಅಂದರೆ ತುಂಬ ತೀರಾ ಕೆಳಮಟ್ಟದಲ್ಲಿ ನನ್ನನ್ನು ವಿರುದ್ಧ ಒಂದು ವಾಗ್ದಾಳಿ ಮಾಡಿರುವಂಥ ಕುಮಾರಸ್ವಾಮಿಯವರನ್ನು ಬೆಂಬಲಿಸಬೇಕಾದಂಥ ಪರಿಸ್ಥಿತಿ ಸುಮಲತಾ ಅವರಿಗೆ ಎದುರು ಬಂದಿದೆ. ಹಾಗಾಗಿಯೇ ಇವತ್ತು ಅವರು ಅಂದರೆ ಇವತ್ತು ತನ್ನ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅಭಿಮಾನಿಗಳಿರ್ಬೋದು, ಮುಖಂಡರಿರ್ಬೋದು, ಎಲ್ಲರೂ ಕೂಡ ಇವತ್ತು 2:30ಕ್ಕೆ ಸುಮಲತಾ ಅವರ ನಿವಾಸದಲ್ಲಿ ಸೇರ್ತಾರೆ. ಅಲ್ಲಿ ಪ್ರಮುಖವಾಗಿ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತವೆ. ಯಾಕಂದರೆ ಮೈತ್ರಿ ಧರ್ಮವನ್ನು ಪಾಲಿಸಬೇಕಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಬೇಕಾ ಅಥವಾ ಬಿ ಜೆ ಪಿ ಹೈಕಮಾಂಡ್ ಬಳಿ ತನ್ನ ಒಂದು ಅಂದರೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಾವ ಒಂದು ಹುದ್ದೆಯನ್ನು ಕೊಡ್ತಾರೋ ಅದರನ್ನೇನಾದರೂ ನಿರೀಕ್ಷೆಯನ್ನು ಇಡಬೇಕಾ, ಈ ಎಲ್ಲ ವಿಚಾರಗಳು ಕೂಡ ಇವತ್ತು ಅಲ್ಲಿ ಚರ್ಚೆ ಆಗ್ತವೆ. ಅದರಲ್ಲೂ ಪ್ರಮುಖವಾಗಿ ಅಂಬರೀಷ್ ಅಭಿಮಾನಿ ಬಳಗದವರು ಕೂಡ ಇವತ್ತು ಸೇರುವಂಥ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸುಮಲತಾ ಅವರು ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಅಂದರೆ ಬೆಂಬಲವನ್ನು ಕೊಡಬೇಕಾ ಅಥವಾ ಅಲ್ಲಿ ತಟಸ್ಥವಾಗಿರಬೇಕಾ ಅನ್ನುವಂಥ ಒಂದು ನಿರ್ಧಾರಗಳು ಕೂಡ ಇವತ್ತು ಹೊರಬೀಳುತ್ತೆ. ಮೈತ್ರಿ ಧರ್ಮವನ್ನು ಪಾಲಿಸಬೇಕಾದಂಥ ಸಂದರ್ಭದಲ್ಲಿ ಸುಮಲತಾ ಅವರು ಪ್ರಚಾರದಲ್ಲಿ ಏನಾದರೂ ಭಾಗಿಯಾಗುವಂಥ ಅನಿವಾರ್ಯತೆಯು ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಎಲ್ಲ ವಿಚಾರವನ್ನು ಕೂಡ ಇವತ್ತು ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಯಾಕಂದರೆ ಅಲ್ಲಿರುವಂಥ ಸುಮಲತಾ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೂ ಕೂಡ ಯಾವುದೇ ರೀತಿಯ ಮುಜುಗರಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕರೆದಿರುವಂಥದ್ದು. ಇವತ್ತು ಸಭೆಯಲ್ಲಿ ಮುಖಂಡರು ಮತ್ತು ಅವರ ಅಭಿಮಾನಿಗಳ ಎಲ್ಲ ಒಮ್ಮತದ ಅಭಿಪ್ರಾಯವನ್ನು ಸಂಗ್ರಹಿಸಿ ಸುಮಲತಾ ಅವರು ತಮ್ಮ ನಿರ್ಧಾರವನ್ನು ಕೂಡ ಪ್ರಕಟಿಸಲಿಕ್ಕಿದ್ದಾರೆ ಪ್ರಭು. ಅಂದರೆ ಕಾರ್ತಿಕ್, ಈಗ ಇದನ್ನೇ ಕಾಂಗ್ರೆಸ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗ್ತಿದೆಯಾ ಅಂತ, ಸುಮಲತಾ ಅವರ ಮುಂದಿನ ನಡೆ ನೋಡಿಕೊಂಡು ಅವ್ರಿಗೆ ಗಾಳ ಹಾಕೋದು, ಅಂದರೆ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋದು. ಅವರ ಅಸಮಾಧಾನ ಮುನಿಸೇನಿದೆ, ಕುಮಾರಸ್ವಾಮಿಯವ್ರನ್ನ ಸೋಲಿಸಲಿಕ್ಕೆ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಅಂತೆ. ಹಾಗಾಗಿನೇ ಕಾಂಗ್ರೆಸ್ಗೆ ಬೆಂಬಲವನ್ನು ಕೋರ್ಬೋದಾ, ಅವರೇನಾದರೂ ತಟಸ್ಥವಾಗಿ ಉಳ್ಕೊಂಡ್ರೆ? ಸಹಜವಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಈಗ ಕಾಂಗ್ರೆಸ್ ಕೂಡ ಅಂದರೆ ಅವರನ್ನು ಸೋಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸತ ಪ್ರಯತ್ನವನ್ನು ಮಾಡ್ತಾ ಇದೆ. ಅಲ್ಲಿರುವಂತಹ ಅಂದರೆ ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯಿ ಸ್ವಾಮಿ ಅವರು ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಸುಮಲತಾ ಅವರೇನಾದರೂ ಅಸಮಾಧಾನಗೊಂಡು ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂಥದ್ದು ಅಥವಾ ಅವರನ್ನೇನಾದರೂ ಕಾಂಗ್ರೆಸ್ ಜೊತೆಗೆ ಅಂದರೆ ಅವರನ್ನು ಸೇರಿಸಿಕೊಂಡು ಅಲ್ಲಿ ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿಯೂ ಕೂಡ ಕುಮಾರಸ್ವಾಮಿ ವಿರುದ್ಧ ಬಳಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕಾಂಗ್ರೆಸ್ ಸಂಪರ್ಕವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತದೆ. ಆದರೆ ಈಗ ಬಿ ಜೆ ಪಿ ಹೈಕಮಾಂಡ್ನೊಂದಿಗೆ ನಿಕಟವಾಗಿ ಸುಮಲತಾ ಅವರು ಸಂಪರ್ಕದಲ್ಲಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಪಕ್ಷದೊಳಗೆ ಇಟ್ಕೊಳ್ಬೇಕು, ಜೊತೆಗೆ ಅವರು ಸಕ್ರಿಯವಾಗಿ ಭಾಗವಹಿಸುವಂಥ ಸಾಧ್ಯತೆಗಳಿದ್ದಾವೆ ಚುನಾವಣೆಯಲ್ಲಿ. ಅಂದರೆ ಈ ಮೈತ್ರಿ ಪಕ್ಷದ ಪರವಾಗಿ ಅವರು ಭಾಗವಹಿಸ್ತಾರೆ, ಮೈತ್ರಿ ಪಕ್ಷದ ಪರವಾಗಿ ಅವರು ಮತಯಾಚನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಬಿ ಜೆ ಪಿ ಮುಖಂಡರುಗಳು ಹೇಳ್ತಾನೆ ಇದ್ದಾರೆ. ಜೊತೆಗೆ ಸುಮಲತಾ ಅಂಬರೀಷ್ ಅವರನ್ನು ನಾವು ಸಮಾಧಾನ ಪಡಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ನಿನ್ನೆ ಬಿ ವೈ ವಿಜಯೇಂದ್ರ ಅವರು ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಸ್ಪಷ್ಟವಾಗಿರುವಂಥ ಒಂದು ಸಂದೇಶವನ್ನು ಸುಮಲತಾ ಅಂಬರೀಷ್ ಅವರು ಕೊಟ್ಟಿರಲಿಲ್ಲ. ನಾನು ಮುಖಂಡರೊಂದಿಗೆ ಮಾತಾಡ್ತೇನೆ, ಮುಖಂಡರೊಂದಿಗೆ ಮಾತುಕತೆಯನ್ನು ನಡೆಸಿದ ನಂತರವೇ ನನ್ನ ನಿಲುವನ್ನು ನಾನು ಪ್ರಕಟಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಈ ವರ್ಷ ಸುಮಲತಾ ಅಂಬರೀಷ್ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದ್ದಾವೆ. ಯಾಕಂತಂದರೆ ಕಳೆದ ಬಾರಿ ಪಕ್ಷೇತರರಾಗಿ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಬಿ ಜೆ ಪಿಯು ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟಿತ್ತು. ಅಂದರೆ ಪರೋಕ್ಷವಾಗಿ ಕಾಂಗ್ರೆಸ್ನು ಕೂಡ ಅಂದರೆ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧ ಅಲ್ಲಿಯ ಸ್ಥಳೀಯ ಮಟ್ಟದ ಮುಖಂಡರುಗಳು ಕೆಲಸವನ್ನು ಮಾಡಿದರು. ಹಾಗಾಗಿ ಸುಮಲತಾ ಅವರು ಗೆಲುವನ್ನು ಸಾಧಿಸಿದರು. ಆದರೆ ಇವತ್ತು ವಾಸ್ತವ ಸ್ಥಿತಿ ವಿರುದ್ಧವಾಗಿರುವಂಥ ಹಿನ್ನೆಲೆಯಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಂದರೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿರುವಂಥ ಕುಮಾರಸ್ವಾಮಿ ಅವರ ನಡುವೆ ನೇರ ಹಣಾಹಣಿ ಇರುವಂಥ ಹಿನ್ನೆಲೆಯಲ್ಲಿ ಸುಮಲತಾ ಅವರನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಎರಡೂ ಪಕ್ಷಗಳು ಕೂಡ ಚಿಂತನೆಯನ್ನು ನಡೆಸ್ತದೆ. ಹಾಗಾಗಿ ಬಿ ಜೆ ಪಿಯಾಗೆ ಇಷ್ಟು ದಿನ ಕೊಟ್ಟಂಥ ಬೆಂಬಲವನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು, ಜೊತೆಗೆ ಅವರನ್ನು ನಮ್ಮಲ್ಲೇ ನಮ್ಮ ಜೊತೆಗೆ ಇಟ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬಿ ಜೆ ಪಿ ಅಂದರೆ ಸತಾಯಕತೆಯ ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ತೆರೆಮರೆಯಲ್ಲಿ ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡ್ತದೆ. ಆದರೆ ಇವತ್ತು 2:30ಕ್ಕೆ ಏನು
ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲಿ ಒಂದು ಸಭೆ ಇದೆ ಮುಖಂಡರದ್ದು. ಆ ಒಂದು ಸಭೆಯ ನಂತರದಲ್ಲಿ ಮುಖಂಡರು ಮತ್ತು ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಅಭಿಪ್ರಾಯವನ್ನು ಕೊಡ್ತಾರೋ ಅದೆಲ್ಲದರ ಆಧಾರವನ್ನು ಇಟ್ಟುಕೊಂಡು ಮತ್ತು ಜೊತೆಗೆ ತನ್ನ ರಾಜಕೀಯ ಮುಂದಿನ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಸುಮಲತಾ ಅವರು ಸ್ಪಷ್ಟವಾದಂಥ ನಿಲುವನ್ನು ಇವತ್ತು ಹೊರಹಾಕುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಮಾಹಿತಿಗಾಗಿ.